ಹಲೋ, ಇಲ್ಲಿ ಕುತ್ಕೊಂಡು ಕುಡಿಯಕ್ಕೆ ಗ್ಲಾಸ್ ಇಲ್ಲ, ಅಲ್ಲೇ ನಿಮ್ ಕುಡಿಸಲು ಬಂದು ಕುಡಿದ್ರೆ ಚೆನ್ನಾಗಿತ್ತು ಅಂತ ನಾನು. ಈಗ ಸಂತಿಂದ ಒಂದು ಕುಡುಕಿ ತಂದು ನೋಡು, ಕುಡುಕಿ ಬೇಕು. ಏನ್ ಮಾತಾಡ್ತೀವ, ದೊಡ್ಡ ಸಾವುಕಾರರು ಕುಡಿಕೆ ಅವ್ರ ಮನ್ಯಾಗ ಬೆಳ್ಳಿ ಬೆಳ್ಳಿ ಲೋಟ ಕುಡಿತಾರ. ಅಯ್ಯವ್ವ, ಮನ್ಯಾಗ ಕುಡಿತಿರ್ಬೇಕು ಅಣ್ಣ, ನಾನೇನ್ ಮಾಡ್ಲಿ? ಕೇಳ್ತೀನಿ ಸಾವುಕಾರ, ಕುಡಿತೀರಿ ಕುಡಿಕ್ಯಾಗ? ಅಯ್ಯೋ, ಕುಡಿಕೆ ಆದ್ರೆ ಏನು, ಮಡಿಕೆ ಆದ್ರೆ ಏನು, ಮನೆ ಒಂದು ಚಿಪ್ಪ ಆದ್ರೆ ನಡಿ. ಬರ್ಗೇಟ್ ಸಾವುಕಾರ ಯಾವ, ಇದಕ್ಕೆ ಎಷ್ಟು ಕೊಟ್ಟಿ? ಐದು 50 ರೂಪಾಯಿ ಕೊಟ್ಟಿನಿ. ಒಡದ್ರ 100 ರೂಪಾಯಿ ಬಿಡಂಗಿಲ್ಲ. ಹಂಗದ್ರಿ, ಬಡ್ಡಿ ಬಡ್ಡಿ ಆಯ್ತು ನಡಿ. ಹೆಣ್ಮಗಳು ಯಾರು ತಡವಲ್ಲ ನಾವು, ಬಾಳ ಸಿಟ್ಟಿನಾಗ ಅದಕ್ಕೆ ಸೋಲಾಪುರಕ್ಕೆ ಹೋಗ್ಯಾವ್ರಿ. ಇಲ್ಲಿಲ್ಲ ನಮ್ಮಲ್ಲಿ ತಗೊಳ್ರಿ, ನಾ ಹೋಗಿ ಮಾಲ್ ತಗೊಂಡು ಬರ್ತೀನಿ. ನಾ ಬರು ಮತ್ತೆ ಕುಡುಕಿ ಒಡೆದ್ ಹೇಳಿದ್ರೆ ಕುಡುಕಿ ಒಡೆದ್ ಹೇಳಿದ್ರೆ ಅಂತ ನನಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಅವೇಕ ನನ್ನ ಮಗ. ಕುಡುಕ ತಾನು ಕುಡಿಯೋದಕ್ಕಿಂತ ತಂದ ಕುಡಿಕೆನ ಕುಡಿಯೋದಕ್ಕಿಂತ ಮುಂಚಿತವಾಗಿ ಬಡಿಯಲು ಸಾಧ್ಯವಿಲ್ಲ. ತನಗೆ ತೃಪ್ತಿ ಹೊಂದೋ ತನಕ, ತನ್ನ ಆಸೆ ತೀರುವವರೆಗೂ ಇದನ್ನ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಚೋಪಾನ ಮಾಡ್ತಾನೆ. ಮುಂದೆ ತನ್ನ ಆಸೆ ತೀರಿದ ಬಳಿಕ ಇದರ ಕೆಲಸ ಮುಗಿತು ಅಂತ ನಡು ನೀರಿನಲ್ಲಿ ಕೈ ಬಿಟ್ಟು ಹೊರಡೋದು ಬಿಡ್ತಾನೆ. ಅಂದಹಾಗೆ ನಮ್ಮ ತೋಟದಲ್ಲಿರುವ ದಾನಜ್ಜನ ಮಗಳು ಅವಳು ಆ ಬ್ರಹ್ಮನ ವೈಶಿಷ್ಟ್ಯ ದೃಷ್ಟಿಯಲ್ಲಿ ಏನಾದ್ರು ಇದ್ರೆ ಅದು ಅವಳ ಮಾದಕ ದೃಷ್ಟಿಯಲ್ಲಿ, ಮೋಹಕ ನಗೆಯ ದೃಷ್ಟಿಯಲ್ಲಿ ಬ್ರಹ್ಮ ತನ್ನ ಕಲಾ ಮುಸಿನಲ್ಲಿ ವಿಸುನೈನೆ ಕೆತ್ತಿ ಕೊರೆದ ಅಮೃತ ಕಲಶವನ್ನು ಕಲಶವನ್ನು ಹರಿಸಿಕೊಳ್ಳುವ ಬಗೆಯಾದರೆ ಸರಾಯಿ ತಂದು ಹೋದ ಈ ಮಂಗನಿಗಷ್ಟು ಅದನ್ನೇ ಕುಳಿಸಿ ಅದೇ ನಿಶೆಯಲ್ಲಿ ಅವಳ ತಿಪ್ಪು ದಶೆಯ ಸ್ವಭಾವವನ್ನು ಅರಿತಾರೆ. ಇದ್ರ ಹೊಟ್ಟೆಗಿರುವುದೆಲ್ಲ ನಿಮ್ಮ ಹೊಟ್ಟಿ ಸೇರುವ ಮುಸಲ್ಸ್ ಒಬ್ಬ ಕೃಪಣ ಸಾಹುಕಾರ ಒಂದು ನಯಾಪಾಯಸನ್ನು ಎಷ್ಟು ಭಕ್ತಿ ಇಟ್ಟಿರ್ತಾನೋ ಅದೇ ರೀತಿ ತಾನು ಕುಡಿಯುವ ಒಂದು ತೊಟ್ಟಿನ ಮೇಲೂ ಕುಡುಕ ಅಷ್ಟೇ ಭಕ್ತಿ ಇಟ್ಟಿರ್ತಾನೆ. ಕೈ ಕೊಡುದ ಹೌದ್ರಿ, ಈ ಪತಿವೃತ ಹೆಣ್ಮಕ್ಳು ಯಮನ ಕಾಟ ಹೆಂಗ್ ಜಾಸ್ತಿ ಇರುತ್ತಲ್ರಿ, ಕಂಟ್ರಿ ಮಾಡೋರಿ ಪೊಲೀಸರ ಕಾಟ್ರಿ. ನೋಡು ಆ ಸತ್ಯವನ ಸಾಧಿಸಿ ತನ್ನ ಪತಿಯ ಪ್ರಾಣವನ್ನು ಮರಳಿ ತಂದಂತೆ ಈ ಮಾಲನ್ನ ಪೊಲೀಸ್ ಸ್ಟೇಷನ್ ಹೋದ ಮೇಲೆ ವಾಪಸ್ ತರಬಹುದು. ತರಬೇಕಂತ ಹೋಗ್ತೀರಿ, ತರುದ್ರ ಈ ಮಾಲ ಅಲ್ಲಿ ಇರುವುದಿಲ್ರಿ. ಚಲ್ಲಿ ಬಿಡ್ತಿರ್ಬೇಕು ತಮ್ಮ ಅವ್ರ ಹೊಟ್ಟೆಗಿರಿ. ಹಾಗಾದ್ರೆ ನಿನ್ ಹೊಟ್ಟೆಗೆ ಏನು ಸ್ವಚ್ಛ? ರೇ ಸಾವುಕಾರ, ಇದ ಹೇಳೋಣ ಹೇಳ್ರಿ, ನಾಳೆ ನಿಮ್ಮನ್ ಕುಡುಕಲ್ರಿ, ಇನ್ನು 4 ಬಾಟ್ರಿ ಹೇಳಿ ತಂದು ಕೊಡ್ತೀನಿ. ಕುಡಿ ಅಂದ್ರಿ ಕೆಲ್ಸ ಕೆಡತ್ರೆ ಮತ್ತೆ ಕುಡಿಬಾರು. ಹೊರದ ಹಾಕಿದ್ರ ಅದಕ್ಕೆ ಕುರ ಬಡ ವಿಚಾರ ಮಾಡ. ಏನು ಹೌದು ಮತ್ತೆ ಊಟ ಕುಂತ ಎಡೇನ ಕಸದ ಓಸಿ ಮತ್ತೆ ನಾನೊಂದ್ರೆ ಕುಡಿದ್ರೆ ಹಾಗೆ ಇನ್ನು ನೆತ್ತ ಸ್ವಲ್ಪ ಕುಡಿ ಅಂತ ಹೇಳ್ತಾರೆ. ನನಗೋಸ್ಕರ ಇವತ್ತೊಂದು ಸ್ನೇಹ ಮಾಡಕ್ ಒಳ್ಳೆನಲ್ರಿ, ಈ ಕುಡಿದು ತಿನ್ನುದು ಅಂದ್ರೆ ಆಗಲ್ರಿ. ನಮಗೆ ಕುಡಿ ಅಂತ ಹೇಳ್ತೀನಿ ನಾನು, ನಿಶ ಆಗಿರ್ತದ ನಿಮ್ ಆಸ್ತಿ ನೆನ್ಪಿಟ್ಟು ಕೊಡ್ತೀನಿ. ನಿಶಾದ ಮಾತು ಕಿಶಾದಾಗ ಅನ್ನಂಗೆ ಹೇಳೋರಪ್ಪ. ನೀನ್ ಹಾಗೆ ತಿಳ್ಕೊಂಡಿದ್ಯಾ ನೋಡು, ಹುಡುಕನ ಹೃದಯ ಗಾಜಿನ ಭರಣಿಯಿಂದ ಹಾಕಿ ಆ ಭರಣಿ ಯಾವ
ತನ್ನ ಒಳಗಿಂದ ನಿಚ್ಚಳವಾಗಿ ತೋರಿಸ್ಬಿಡುತ್ತೋ ಅದೇ ರೀತಿ ಕುಡುಕ ತನ್ನ ನಶೆಯಲ್ಲಿರಬೇಕಾದ್ರೆ ಮನಸ್ಸಿನಲ್ಲಿ ಇದನ್ನೆಲ್ಲ ಬಿಚ್ಚಿ ಹೇಳ್ಬಿಡ್ತಾನೆ. ಒಂದ್ ಸ್ವಲ್ಪ ಹಾಕ್ರೆ ನಾನು ಕುಡಿದಿನಿ ಅಂತ ಊರ ಯಾರ ಮುಂದೆ ಹೇಳಕ್ ಹೋಗ್ಬೇಡ್ರೆ, ಸ್ವಲ್ಪ ಹಾಕ್ರೆ ಏನ್ ನೀರ್ ಕೊಳ್ತಾವೇನ್ರಿ? ನೀರನ್ನು ಕೊಳಿತಾನ ಎಲಿ ತಿಮ್ಮಂತದ ಹೊಟ್ಟಿ ರೂಮ್ ಅಂತ ಭಯ ಚರ್ಮದಾಗ ಚಿತ್ತಾಗ ಆತಾನೆ. ಉಪ್ಪು ತೆಗೆದಾಗ ನೆಪ್ಪಾಗಲಿಲ್ರಿ, ನೀವ ಕೊಡಿ ಅದ್ರ ಬಾಯ ಹಚ್ಚಿ ಕುಡಿದ್ರೆ ಎಂಜಲಾಗ್ತೈತಿ, ವರ್ಸ್ಕೊಡಿ. ಅಲ್ಲೋ ಎಷ್ಟು ತಪ್ಪು ಕೂತ ಇದ್ದೇನೆ ನೋಡು, ಇದನ್ನ ಎಂಜಲ ಅಂತ ತಿಳ್ಕೋಬಾರ್ದು. ಆ ಸಾಕ್ಷಸ್ರು ಕೂಡ ತನ್ನ ಭಕ್ತರಲ್ಲಿ ಇವ ಶ್ರೀಮಂತ ಇವ ಬಡವ ಅಂತ ಭೇದಭಾವ ಮಾಡ್ತಾನಪ್ಪ. ಆದ್ರ ಈ ತಾಯಿ ಹಾಗಲ್ಲ, ಎಲ್ಲರನ್ನೂ ಹೊಟ್ಟೆ ಕುಡಿಸ್ಕೊಂಡ್ಬಿಟ್ಟು ತನ್ನ ಇಷ್ಟ ಸಪಾಟ್ ಮಾಡಿ ಕಟ್ಟಡ ದಂಡಿ ಹೋಗದೆ ಬಿಡ್ತಾರೆ. ಅದಂತೀವಿ ಬೆಳಿಗ್ಗೆ ಒಂದು 50 ರೂಪಾಯಿ ಕೊಟ್ಟು ಹಾಲು ಕುಡಿಯಲ್ಲ ನಮ್ ಜನ, ಅಂಗಡಿ ಮುಂದೆ ಇವ್ರ ಹೋಗಿ ಪಾಳೆ ಹಚ್ಚಿರ್ತಾರ ನೋಡ್ರಿ, ದೌಡೆ ಹೋದು ಸಾಯ್ತೀವ್ ಅಂತೇಳಿ. ಸೌಕರ್ಯ ಇನ್ನೊಂದ್ ಸ್ವಲ್ಪ ಹಾಕ್ರಿ ಮಜಾ. ಊರಿಂದ ಹೋಗಿ ಬಂದ ಹೋಗಿನೋ ಹಳ್ಳಾರಿ, ಹೋಗಿಂದ ಎಂಪ ಬಂದ ಈಗ ಒಬ್ಬನ ಪ್ರೀತಿ ಮಾಡ್ತಾಳ್ರೆ, ಇನ್ನೊಂದ್ ತಾಸಿಗೆ ಮತ್ತೊಬ್ರು ಪ್ರೀತಿ ಮಾಡ್ತಾಳ್ರಿ. ಅಂದ್ರೆ ಕಾಲ್ ಮಾಡಿ ಕಾಲ್ ಕಾಲು ಒಂದಲ್ರಿ, ಕಾಲು ಕೈ ಮೈ ಎಲ್ಲ ಜಾರಿ ಬಿಟ್ಟಾಳ್ರಿ. ಅದಕ್ಕೆ ಅವ್ರಪ್ಪ ತಾನೇ ಹೇಳಬಿಟ್ಟಿದ್ರಿ, ಮಗನ ನಿನ್ನ ಮಗಳು ಮಾಡ್ಕೊಳ್ಳೋ ಹೋಗಿ ಬಿಡ್ರಿ. ಇಂತ ಸಮಯದಾಗ ಕಾಳು ಹೆಣ್ಣಿನ ಸುದ್ದಿ ತಗೊಂಡು ಮಾಡೋದೇನು? ಇನ್ನೊಂದ್ ಸ್ವಲ್ಪ ಹಾಕಿರಿ, ಇಲ್ಲ ಇಲ್ಲಿ ಉದ್ದು ಮಕ್ಕೋತೀನಿ ಬಾಟ್ಲಿನ ಎತ್ತಿ ಸುರು ಬಿಡಿ. ಹಿಂದಿನ ಸುರಿಯಲ್ಲಿ ಮೂರು ಹಾಗೆ ಮಣ್ಣು ಕಾಲ್ ಬೀಳ್ತೇನೆ. ಒಬ್ಬ ಮಾಲೆಲ್ಲ ತೀರ್ವಾಯ್ತು, ಕಾಲ್ ಬೀಳ್ತೇನೆ. ಎಷ್ಟು ಬೀಳ್ತೀವ ನೋಡಿ ಖಾಲಿ. ಹೌದಲ್ಲ, ಬೇಕು ಮುಂದೆ ಹೆಂಗ್ ಮಾಡೋದು? ಏನ್ ಚಿಂತೆ ಮಾಡ, ಮುಂದೆ ಹೆಂಗ್ ಮಾಡೋದಂದ್ರೆ ಹೋಗ್ಬೇಕಾದ್ರೆ ಇನ್ನೊಂದು ಬಾಟ್ಲಿ ತಗೊಂಬ, ಬೇಕಾದ್ರೆ ರೊಕ್ಕ ನಾನ್ ಕೊಡ್ತೀನಿ. ಏನಂದೇಳು ರೊಕ್ಕ ನಾ ಕೊಡ್ತೀನಿ? ಏ ಸೌಂದರ ದುಡ್ಡಿನ ಹಿಮ ತೋರ್ಸಕ ನಮ್ಮ ಊರಿಗೆ ಬಂದಿ ಮಗನ. ಏ ಮಗನ, ನಮ್ಮ ತೋಟ ನಮ್ಮ ಕೈಯಾಗಿರ್ತಾನ, ನಿನ್ನಂತ ಮಕ್ಕಳಿಗ ಹಂತಿ ಹೊಡೆ ಕಚ್ಚಿದ ಮಗ ನಾನು. ಬರೀ ಮಗನ ನಿನ್ನ ನೋಟ್ನಾಗ ಸುಟ್ಟೇನೋ, ಮುಳುಗಡೆ ದುಡ್ಡು ಎಷ್ಟು ಬಂದಿ ನಮ್ಮ ಕಡೆ ಹೋಗ್ತೀರಿ? ಉತ್ತರಿ ಕೊಲ್ಲಿನ ಮಗನಿಗೆ ಜಾರಿಸಿ ಹೊತ್ತು ತರ್ತೀನಿ. ನಾನು ಬರುತ್ತಾನ ಇಲ್ಲೇ ಇರಬೇಕು. ಎದ್ದು ಹೋಗಿ ನಿನ್ನ ಹಿರ್ದವಳ ನಿನ್ನ ಎದೆಗಣ್ಣ ಹಾರಿದಂತೆ ಮಗನ ನೀನ್ ಮಗ ತೋರಿಸ್ತೀನಿ ಮಕ್ಕಳೇ. ಏನಾದ್ರು ತಪ್ಪು ಮಾತಾಡ್ದೇನ್ರಿ? ನಾವು ಕುಡಿಯಂಗಿಲ್ಲ ಅಂದ್ರೆ ನೀವು ಕೇಳಲ್ಲ. ಸ್ವಲ್ಪ ತಗೋ ಸ್ವಲ್ಪ ತಗೋ ಅಂತ ಕುಡಿಸಿ.